ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಕೀರ್ತಿ ಕುಮಾರ್. ಇವತ್ತು ನಸಾಬ್ ಅಂತ ಮೂವಿ ಇದು ರಿಲೀಸ್ ಆಗಿದೆ. ಈ ಮೂವಿಗೆ ನಾನು ಲೀಡ್ ರೋಲ್ ಮಾಡಿದ್ದೀನಿ. ಸೊ ಈ ಮೂವಿ ಬೇಸಿಕಲಿ ಬಂದು ಉತ್ತರ ಕರ್ನಾಟಕ ಮೂವಿ ಇದು. ನನಗೆ ಏನು ಅನಿಸ್ತು ಅಂತಂದರೆ ಒಬ್ಬ ಹುಡುಗನಾಗಿ ಒಂದು ಯಾಕಂದರೆ ಫಸ್ಟ್ ಮೂವಿ ಇದು, ಯಾರಿಗೆ ಆದರೂ ಭಯ ಇರುತ್ತೆ, ಒಂದು ಇದು ನರ್ವಸ್ನೆಸ್ ಇದೆ. ನನಗೆ ಈಗಲೂ ಇದೆ, ನಿಮ್ಮ ಹತ್ರ ಮಾತಾಡಬೇಕಾದಾಗಲೂ ಇದೆ ಅದು ನನಗೆ. ಬಟ್ ನನಗೆ ಇಲ್ಲಿಗೆ ಬಂದು ಅನುಪಮಾ ಥಿಯೇಟರ್ ರಿಲೀಸ್ ಆಯಿತು ನಂದು. ಬಟ್ ಇಲ್ಲಿಗೆ ಬಂದು ನಾನು ಮಾತಾಡಬೇಕಾದ್ರೆ ಅಥವಾ ಇಲ್ಲಿಗೆ ಬಂದು ನಾನು ಜನ ರೆಸ್ಪಾನ್ಸ್ ನೋಡಿದಾಗ ನನಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಇಲ್ಲಿ ಜನರು ನಾನು ಮಾಡಿರೋಂಥ ಸಾಂಗ್ಗೆ ಅದು ಡ್ಯಾನ್ಸ್ ಆಡೋದ್ರಿಂದ ಇರ್ಬೋದು, ಪ್ರತಿಯೊಂದಕ್ಕೂ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಇದನ್ನು ಒಂದು ಒಳ್ಳೆ ಸೂಚನೆ ಅಂತ ಅನ್ಕೋತೀನಿ, ಒಂದು ಗುಡ್ ಸ್ಟಾರ್ಟ್ ಅಂತ ಅನ್ಕೋತೀನಿ. ಪ್ರತಿಯೊಂದು ಎಲ್ಲೋ ಹೋಗ್ಬೇಕಂತಂದ್ರೆ ಪ್ರತಿಯೊಂದಕ್ಕೂ ಒಂದು ಸಣ್ಣ ಸಣ್ಣ ಹೆಜ್ಜೆ ಮುಖ್ಯ ಆಗುತ್ತೆ. ಈ ಥರ ಒಂದು ಚಿಕ್ಕ ಹೆಜ್ಜೆ ಇಟ್ಟಿದ್ದೀನಿ ಇವತ್ತು. ಇವತ್ತು ಎಲ್ಲರ ಸಪೋರ್ಟಿಂದ ಮೇ ಬಿ ಇನ್ನಷ್ಟು ಫಿಲಮ್ ಮಾಡ್ತೀನಿ. ನಿಮ್ಮ ಎಲ್ಲರ ಆಶೀರ್ವಾದದಿಂದ ಇಷ್ಟು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಈಗ ಮೊದಲನೇ ಸಿನಿಮಾ, ಹಾಂ, ಮೊದಲನೇ ಬಾರಿ ನಿಮ್ಮನ್ನು ನೀವು ತೆರೆ ಮೇಲೆ ನೋಡ್ಕೊಂಡಾಗ ನಿಮ್ಗೆ ಎಷ್ಟು ಖುಷಿ ಆಯ್ತು? ಸಿ, ಇದು ಪ್ರತಿಯೊಬ್ಬ ಹುಡುಗಂಗೂ ಕೂಡ ಅವನು ಚಿಕ್ಕ ವಯಸ್ಸಿಂದ ಫಿಲಮ್ ನೋಡಿದಾಗಿಂದನು ಅವನನ್ನು ಅವನು ಒಂದ್ಸತಿ ಸ್ಕ್ರೀನ್ ಮೇಲೆ ನೋಡ್ಕೋಬೇಕಂತ ಆಸೆ ಪಡ್ತಾನೆ. ಈಗ ನೀವು ಚಿಕ್ಕದೇ ಅನ್ಕೊಳ್ಳಿ, ಟಿಕ್ಟಾಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಒಂದು ರೀಲ್ಸ್ ಮಾಡಿದ್ರೇ 10 ಸತಿ ನೋಡ್ತೀವಿ ನಾವು. ಅಂಥದ್ರಲ್ಲಿ ಇವತ್ತು ಬೆಳ್ಳಿ ಪರದೆ ಮೇಲೆ ಬರುವಂಥ ಅವಕಾಶ ಸಿಕ್ಕಿದೆ ಅಂತಂದರೆ ಯಾರು ತಾನೇ ಬಿಡ್ತಾರೆ? ಅಂಥದ್ರಲ್ಲಿ ನನಗೆ ಇವತ್ತು ತುಂಬ ದೊಡ್ಡ ಅಂದರೆ ಡೇ ಇರ್ಬೋದು. ಒಂದು ಒಂದು ಹುಡುಗನಿಗೆ ಹುಟ್ಟಿದ್ದು ಒಂದು ಒಳ್ಳೆ ದಿನ ಆದರೆ ಅವನು ಸಿಲ್ವರ್ ಪರದೆ ಮೇಲೆ ಬರ್ತಿದ್ದ ಅಂತಂದರೆ ಅದು ಒಂದು ಹುಟ್ಟಿದ ದಿನ ಥರನೇ ಅವನಿಗೆ. ಅವತ್ತಿಂದ ಒಂದು ಹುಟ್ಟು ಸ್ಟಾರ್ಟ್ ಆಗಿದೆ, ಅವನ ಜರ್ನಿ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿಂದ. ಈ ಥರ ಇನ್ನು ಮತ್ತಷ್ಟು ಮಾಡ್ತೀನಿ ಸರ್. ಈಗ ಸಿನಿಮಾ ನೋಡ್ಬೇಕಾದ್ರೆ ಶಿಲ್ಲೆ ಕಾಕ ಹೊಡೆದು ಜೋರಾಗಿ ಚಪ್ಪಲಿ ಬೀಳ್ತಿತ್ತು, ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು? ಇಲ್ಲ, ನಿಜ ಇಲ್ಲ. ಯಾಕಂದರೆ ಆ ವಿಜಿಲ್ ಹೊಡೆಯೋ ಜಾಗದಲ್ಲಿ ನಾನಿದ್ದೆ. ಯಾವುದೋ ಬೇರೆ ಫಿಲಮಲ್ಲಿ ಆ ಜಾಗದಲ್ಲಿ ನಾನಿರ್ತಿದ್ದೆ, ಯಾವಾಗಲೂ ಡ್ಯಾನ್ಸ್ ಆಡೋದು, ವಿಜಿಲ್ ಹೊಡೆಯೋದು ಮಾಡ್ತಿದ್ದೆ. ಇವತ್ತು ನನ್ನ ಫಿಲಮ್ಗೆ ಆ ಥರ ವಿಜಿಲ್ ಹೊಡಿತಿದ್ದಾರೆ, ಮತ್ತು ಎಲ್ಲರೂ ಕೂಡ ತಾಯಿ ಸೆಂಟಿಮೆಂಟ್ ಸಾಂಗಿಗೆ ಅತ್ತಿದ್ದಾರೆ. ನಾನು ಹೋಗಿ ನೋಡಿದೆ ಇಂಟರ್ವಲಲ್ಲಿ, ಅಳ್ತಿದ್ರು. ನಾನು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ತುಂಬ ಖುಷಿ ಆಯಿತು. ಇವಾಗಲೂ ಕೇಳಿಸ್ತಿದೆ, ಹೌದು, ನಾನು ಖುಷಿ ಆಯಿತು ತುಂಬ. ಹೊಸ ನಾಯಕ ಯಾವುದೋ ಒಬ್ಬ ಪ್ರೇಕ್ಷಕ ಸುಮ್ಮನೆ ಶಿಲ್ಲೆ ಹೊಡೆಯಲ್ಲ, ಮಾಡಲ್ಲ. ಹೌದು, ಕತೆ ಬಗ್ಗೆ ಹೇಳಿದ್ರೆ ಏನೇ ಇದು? ನೋಡಿ, ನಾನು ಒಂದು ಕಮರ್ಷಿಯಲ್ ಮೂವಿ ಮಾಡ್ಬೋದಾಗಿತ್ತು, ನಾನು ಒಂದು ಡ್ಯುಯೆಟ್ ಸಾಂಗ್ ಹಾಕಿ ಕಮರ್ಷಿಯಲ್ ಮೂವಿ ಮಾಡ್ಬೋದಿತ್ತು. ಬಟ್ ಯಾಕೆ ನಾನು ಲಂಬಾಣಿ ಸಮುದಾಯನ ಏನಕ್ಕೆ ತಿಳಿದೆ ಅಂತಂದರೆ, ಇವತ್ತು ನಮ್ಮ ಜನಾಂಗದ ಬಗ್ಗೆ ಆಚೆ ತರೋರು ಯಾರು? ಯಾರೋ ಒಬ್ಬರು ನಾಯಕ ಇರಬೇಕಲ್ಲ, ಆ ನಾಯಕ ನಾನಾಗಬೇಕಂತ ಹೇಳಿ ಇವತ್ತು ಲಂಬಾಣಿ ಜನಾಂಗ, ಲಂಬಾಣಿ ಸಮುದಾಯ ಇವತ್ತು ಏನಿದೆ, ನಾವು ಏನು ಕಷ್ಟಪಟ್ಟಿದ್ದೀವಿ. ಇವತ್ತು ಲಂಬಾಣಿ ಅಂತಂದರೆ ಎಷ್ಟೋ ಜನ ಐ ಎ ಎಸ್ ಆಫೀಸರ್ ಆಗಿದ್ದಾರೆ, ಕೆ ಎಸ್ ಆಫೀಸರ್ ಆಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ. ಮುಂಚೆ ಎಷ್ಟು ಬಡತನ ಇರಲಿಲ್ಲ, ಅರ್ಥ ಆಯ್ತಾ? ಆ ಬಡತನ ಹಿಡ್ಕೊಂಡು ಇವತ್ತು ಆಫೀಸರ್ಗಳು ಆಗ್ತಿದ್ದಾರೆ, ಇದ್ರ ಬಗ್ಗೆ ಹೇಳೋರು ಯಾರು? ಅರ್ಥ ಆಯ್ತಾ? ಸೊ ಅದಕ್ಕಂತಾನೆ ಇವತ್ತು ಈ ಸಿನಿಮಾ, ಒಬ್ಬ ಹುಡುಗ, ಒಬ್ಬ ಬಡ ಹುಡುಗ, ಅವ್ನು ಏನು ಇರಲಿಲ್ಲ, ಅವ್ನ ಬ್ಯಾಕ್ಗ್ರೌಂಡ್ ಇರಲಿಲ್ಲ ಅಂದರೂ ಕೂಡ ಒಬ್ಬ ಹೆಂಗೆ ಮುಂದೆ ಬರ್ಬೋದು? ಈಗಿನ ಕಾಲದ ಹುಡುಗರು ಅಂತಾರೆ, ನನಗೆ ಅಪ್ಪ ಸಪೋರ್ಟ್ ಮಾಡಲಿಲ್ಲ, ಅಮ್ಮ ಸಪೋರ್ಟ್ ಮಾಡಲಿಲ್ಲ, ಇದು ದುಡ್ಡು ಕೊಡಲಿಲ್ಲ, ನಾನು ಟ್ಯೂಷನ್ಗೆ ಹೋಗಲಿಲ್ಲ ಅಂತಾರೆ. ಬಟ್ ಈ ಫಿಲಮಲ್ಲಿ ಏನು ತೋರಿಸ್ಕೊಟ್ಟಿದೆ ಅಂತಂದರೆ ಅವೆಲ್ಲ ಏನು ಬೇಡ, ನಿಮಗೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಸಾಕು ಮುಂದೆ ಬರೋಕ್ಕೆ ಅನ್ನೋದನ್ನ ಒಂದು ಉದಾಹರಣೆ ಸಮೇತ ಒಂದು ಈ ಇದಕ್ಕೆ ಏನೋ ಜನರಿಗೆ ಒಂದು ವಿಷಯ ತಲುಪಿಸಿದ್ದೀನಿ ಚಿಕ್ಕದಾಗಿ, ಚಿಕ್ಕ ಸಂದೇಶ. ಎಲ್ಲರಿಗೂ ನಮಸ್ಕಾರ. ಈ ಮೂವಿ ಇವತ್ತು ರಿಲೀಸ್ ಆಗೋ ಟೈಮ್ನಲ್ಲಿ ನಾನು ಫಸ್ಟಿಗೆ ಬಂದೆ, 10 ಗಂಟೆಗೆ ಬಂದೆ. ಆದರೆ ಇಷ್ಟೊಂದು ಕ್ರೌಡ್ ಆಗುತ್ತೆ, ಇಷ್ಟು ಜನ ಬರ್ತಾರಂತ ನನಗೆ ಗೊತ್ತಿರಲಿಲ್ಲ. ಯಾಕಂತಂದರೆ ಈ ಬೆಂಗಳೂರಂತಹ ಒಂದು ಗಾಂಧಿನಗರದಲ್ಲಿ ನಾವು ಯಾವುದೋ ಹಳ್ಳಿಯಲ್ಲಿ ಹುಟ್ಟಿ ಒಂದು ಏನೋ ಒಂದು ಪ್ರಯತ್ನ, ಒಂದು ನಮ್ಮ ಒಂದು ಲಂಬಾಣಿ ಜನಾಂಗದ ಒಂದು ಕಥೆಯನ್ನು ಇಟ್ಕೊಂಡ್ಬಿಟ್ಟು ನಸಾಬ್ ಅಂತಂದ್ಬಿಟ್ಟು ಈ ಫಿಲಮ್ನ ಮಾಡಿಬಿಟ್ಟು ಈ ಗಾಂಧಿನಗರದಲ್ಲಿ ಇಷ್ಟೊಂದು ದೊಡ್ಡ ಕಟೌಟನ್ನು ನಿಲ್ಲಿಸಿ ಈ ಗಾಂಧಿನಗರ ಮತ್ತು ನಮ್ಮ ಬೆಂಗಳೂರು ಜನಾಂಗದಲ್ಲಿ ಜನಾಂಗಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡೋಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಇಷ್ಟೊಂದು ಕ್ರೌಡ್ ಇತ್ತು, ಈ ಕ್ರೌಡ್ ನೋಡಿ ನನಗೆ ತುಂಬಾ ಖುಷಿಯಾಯಿತು. ಓ, ನಮಗೂ ಜನರು ಎಲ್ಲರೂ ಬೆಂಬಲ ಕೊಡ್ತಾರೆ, ಯಾಕಂದರೆ ಅವ್ರನ್ನ ಇವ್ರನ್ನ ನೋಡೋದಲ್ಲ, ಅವ್ನು ಒಳ್ಳೆ ಕತೆ ಇತ್ತಂತಂದರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ನನಗೆ ಇವತ್ತೊಂದು ಉದಾಹರಣೆಯಾಗಿ ನನಗೆ ಸಿಕ್ತು. ನನಗೆ ಯಾಕಂದರೆ ಕೆಲವು ಕಡೆ ಅವ್ರದ್ದಿದ್ರೆ ಇವ್ರದ್ದಿದ್ರೆ ಜಾಸ್ತಿ ನೋಡ್ತಾರೆ ಅಂತ ಅನ್ನೋದು ಅದೆಲ್ಲವೂ ಸುಳ್ಳು. ಎಲ್ಲರೂ ಒಳ್ಳೆ ಹೃದಯವಂತರು ನಮ್ಮ ಕರ್ನಾಟಕ ಜನ ಅನ್ನೋದು ಇವತ್ತು ನನಗೆ ಮನವರಿಕೆ ಆಯಿತು. ಅದಕ್ಕೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ತಮ್ಮಿಂದ ಸಿಗಲಿ, ಈ ಫಿಲಮನ್ನು ಹೆಚ್ಚಿಗೆ ಆಶೀರ್ವಾದ ಮಾಡಿ. ಈ ಮಗನಿಗೆ ಹೊಸದಾಗಿ ಹೊಸ ಹೀರೋ ಆಗಿ ಬಂದಿದ್ದಾನೆ, ಅವನು ಈ ಒಂದು ಗಾಂಧಿನಗರದಲ್ಲಿ ಅವನು ನಿಲ್ಲುವಂತಹ ಒಂದು ಪ್ರಯತ್ನ ನಮ್ಮದಿದೆ, ಆದರೆ ಆಶೀರ್ವಾದ ನಿಮ್ಮದಿರಬೇಕಂಥೇಳಿ ಈ ಮುಖಾಂತರ ತಮ್ಮನ್ನೆಲ್ಲ ನಾನು ಕೋರ್ಕೊಳ್ತೀನಿ. ಈಗ ಥಿಯೇಟ್ರಲ್ಲಿ ಕೂತ್ಕೊಂಡು ಜನ ನೋಡಿದ್ರಿ, ಹಾಂ ಸರ್, ರೆಸ್ಪಾನ್ಸ್ ನೋಡಿ ನಿಮ್ಗೇನು? ನಮಗೆ ತುಂಬಾ ಖುಷಿ ಆಯಿತು. ಈ ರೀತಿ ರೆಸ್ಪಾನ್ಸ್ ಇದೆಯಾ, ಇಷ್ಟು ಕ್ರೌಡು, ಆಮೇಲೆ ಅವ್ರು ಹಾಕ್ತಾ ಇರೋ ಸಿಳ್ಳೆ,
ಆಮೇಲೆ ತಾಯಿ ಸೆಂಟಿಮೆಂಟ್ ಬಂದಾಗ ಎಲ್ಲರೂ ಹತ್ತಿದ್ದು ಇನ್ಕ್ಲೂಡಿಂಗ್ ಎಷ್ಟು ಜನ ಹತ್ತಿದ್ದಾರೆ ಅಂತಂದರೆ ಹತ್ಕೊಂಡು ಬಂದು ನನ್ನ ಹತ್ರ ಬಂದು ಕೇಳ್ಕೊಂಡಿದ್ದಾರೆ ಏನು ಸರ್ ಹಿಂಗೆ ಮಾಡಿದ್ದೀರಿ ನೀವು ತಾಯಿ ತಾಯಿ ಇದನ್ನು ಅಂತಂದ್ಬಿಟ್ಟು. ಇದರಲ್ಲಿ ಎಲ್ಲವೂ ಇದೆ, ತಾಯಿ ಸೆಂಟಿಮೆಂಟು, ಅಕ್ಕನ ಪ್ರೀತಿ ಇದೆ, ಅಣ್ಣತಂಬ್ರ ಕ್ರೌರ್ಯ ಇದೆ, ಆಮೇಲೆ ಒಂದು ಲವರ್ಸ್ದು ಇದು ಇದೆ, ಆಮೇಲೆ ಶಿಕ್ಷಣ ಅಂದರೆ ಏನು, ಎಷ್ಟೇ ಬಡತನ ಇದ್ದರೂ ಕೂಡ ಶಿಕ್ಷಣದಿಂದ ಮೇಲೆ ಬರಬೇಕು ಅಂಥೇಳಿ ಛಲ ತೊಟ್ಟರೆ ಹೇಗಾದರೂ ಮನುಷ್ಯ ಬರ್ತಾನೆ ಅನ್ನೋದಕ್ಕೆ ಅಲ್ಟಿಮೇಟ್ಲಿ ಎಜುಕೇಷನ್ ಈಸ್ ಮಸ್ಟ್ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾವುಕರಂತಂದರೆ ಈಗ ಅದೇ ಹೇಳ್ತಾ ಇದ್ದೀನಲ್ಲ ಸರ್, ಈಗ ಮೊದಲನೇ ಫಿಲಮ್ ಮಗನಿಗೆ ಮೊದಲನೇ ಫಿಲಮಲ್ಲಿ ನಾನು ನಾಯಕ ನಟನಾಗಿ ಅವನಿಗೆ ಪರಿಚಯಿಸಿದ್ದೀನಿ. ಆದರೆ ಹೇಗೆ ಏನು ಅನ್ನೋದು ಒಂದು ಒಂದು ಭಯ ಅಂತೂ ಖಂಡಿತವಾಗಿ ನನ್ನ ಹತ್ರ ಇತ್ತು. ಆದರೆ ಇದನ್ನೆಲ್ಲ ನೋಡಿದಾಗ ಅದು ನನಗೆ ಗೊತ್ತಿಲ್ಲದೇ ಕಣ್ಣಲ್ಲಿ ನೀರು ತುಂಬಾ ಬಂದ್ಬಿಡ್ತು ನನಗೆ. ಓ ಈ ರೀತಿ ಇದೆಯಲ್ಲ, ಸಾಕು ನನಗೆ, ನಾಲ್ಕು ಜನರಲ್ಲಿ ನಾನು ಈ ಫಿಲಮು ಬಂತಲ್ಲಪ್ಪ ಅಂತ ಅನ್ನೋದು, ಆ ಪ್ರೀತಿ ಆ ವಿಶ್ವಾಸ ತೋರಿಸಿದ್ದು ಸೀಳೆ ಗಿಳ್ಳೆ ಎಲ್ಲರೂ ಫಿಲಮ್ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ರೆಸ್ಪಾನ್ಸ್ ಮಾಡಿ ನಾನು ನೋಡಿದಾಗ ನನಗೆ ಅದರಿಂದ ನಾನು ತಾನು ಭಾವುಕನಾಗಿರೋದು ನಿಜ. ಏನು ಮಾಡ್ತೀರಿ ಸರ್, ಯಾಕಂದರೆ ನಮಗೆ ಫಿಲಮ್ ಇಂಡಸ್ಟ್ರಿ ಹೊಸದು, ಆದರೆ ನಮ್ಮ ಇದ್ರ ಬಗ್ಗೆ ಎ ಬಿ ಸಿ ಡಿ ಗೊತ್ತಿಲ್ಲ. ಆದರೂ ಇದನ್ನು ಛಲ ಬಿಡದೆ ನಾನು ಎಷ್ಟೇ ಇದರಲ್ಲಿ ನಾನು ಎಷ್ಟೇ ಒಂದು ಇದ್ದರೂ ಕೂಡ ಇದನ್ನು ಮಾಡಿದೆ. ಎಲ್ಲರೂ ತಮ್ಮ ಸಪೋರ್ಟ್ ಅಂತೂ ತುಂಬ ಇಂಪಾರ್ಟೆಂಟ್ ಇದೆ, ಯಾಕಂದರೆ ಮೀಡಿಯಾ ಇದ್ದರೆ ಮಾತ್ರ ಇಡೀ ಊರಲ್ಲ ಇಡೀ ಜಗತ್ತಿಗೆ ಸಾರುವಂತಹ ತಂತ್ರಜ್ಞಾನ ನಿಮ್ಮದದು. ಯಾಕಂದರೆ ಮೀಡಿಯಾ ಇಲ್ಲದೆ ಅಂದರೆ ಏನೂ ಇಲ್ಲವೇ ಇಲ್ಲ, ಜೀರೋ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ನಿಮ್ಮಿಂದನೇ ನಮಗೆ ಇನ್ನೂ ಹೆಚ್ಚಿನ ಒಂದು ಒಂದು ಇದು ಬರಲಿ, ಪ್ರೋತ್ಸಾಹ ಸಿಗಲಿ ಅಂತಂದ್ಬಿಟ್ಟು ನಾನು ನಿಮಗೆ ಈ ಮುಖಾಂತರ ನಿಮಗೆ ಕೋರ್ಕೊತೀನಿ ಸರ್ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.